ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಿಂದೆ ಆಗಿ ಹೋಗಿರುವ ವಿವಿಧ ಒಂದು ಪರೀಕ್ಷೆಗಳಲ್ಲಿ ಕೇಳಲಾದಂಥ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡುವ ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು ಕೆ ಪಿ ಎಸ್ ಸಿ ಆಗಲಿ ಇ ಆಗಲಿ ಈ ಇವುಗಳಿಂದ ಕಂಡಕ್ಟ್ ಮಾಡಲಾಗುವಂತಹ ಎಲ್ಲ ಒಂದು ಪರೀಕ್ಷೆಗಳಿಗೆ ಇವು ಉಪಯುಕ್ತ ಓಕೆ ಸೊ ಮ್ಯಾಕ್ಸಿಮಮ್ ನೀವು ಕ್ವೆಶನ್ ಪೇಪರ್ಗಳನ್ನು ಇಂಪ ರಿವೈಸ್ ಮಾಡಿ ಓಕೆ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್ ವಿದ್ಯಾಭ್ಯಾಸ ಎಂಬುದರ ವಿಗ್ರಹ ರೂಪ ಇದು ವಿಗ್ರಹ ರೂಪ ಅಂದರೆ ಆ ಒಂದು ಕೊಟ್ಟಂಥ ಪದವನ್ನು ನೀವು ಬಿಡಿಸಿ ಬರಿಬೇಕದ ಓಕೆ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ವಿದ್ಯೆಯ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಓಕೆ ಹುಂಜ ಎಂಬುದು ಡ್ಯಾಶ್ ಪದ ಹುಂಜ ಇದು ಕನ್ನಡ ವ್ಯಾಕರಣದಲ್ಲಿ ನಪುಂಸಕ ಲಿಂಗ ಆಗತ್ತ ನೆನಪಿರ್ಲಿ ಕೆಲವೊಂದು ಜನ ಏನು ಮಾಡ್ತಾರೆ ಇದನ್ನು ಪುಲ್ಲಿಂಗ್ ಅಂತ ಟಿಕ್ ಮಾಡ್ತಾರೆ ಸೊ ಅದು ರಾಂಗ್ ಆಗುತ್ತ ಇಲ್ಲಿ ಕನ್ನಡ ವ್ಯಾಕರಣದಲ್ಲಿ ಹುಂಜ ಇದು ನಪುಂಸಕ ಆಗತ್ತ ವಿಮರ್ಶಕ ಎಂಬುದು ಡ್ಯಾಶ್ ವಾಚಕ ವಿಮರ್ಶಕ ವಿಮರ್ಶಕಿ ವಿಮರ್ಶಕ ವಿಮರ್ಶಕ ಅಂದರೆ ಇದು ಪುಲ್ಲಿಂಗ ಅನ್ನ ಹೇಳ್ತದ ವಿಮರ್ಶಕಿ ಅಂದರೆ ಇದು ಸ್ತ್ರೀಲಿಂಗ ಓಕೆ ಡ್ಯಾಶ್ ಎಂಬುದು ಸರಿಯಾದ ಕಾಗುಣಿತ ರೂಪದ ಪದ ಸರಿಯಾದ ಕಾಗುಣಿತ ಅಂದರೆ ತಪ್ಪದೇ ಇರದ ಸರಿಯಾದ ರೂಪ ಯಾವುದು ವೈಯಕ್ತಿಕ ಆಪ್ಷನ್ ನಂಬರ್ ತ್ರೀ ಇಸ್ ಇಲ್ಲಿ ಸರಿಯಾದ ಕಾಗುಣಿತ ರೂಪದ ಪದ ಮಧ್ಯೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತ ಭಾವ ವೇಷ್ಯ ಆಪ್ಷನ್ ನಂಬರ್ ಫೋರ್ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡಿ ಮಹಾಶೂರನಾದ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು ಕರ್ತೃ ಕರ್ಮ ಕ್ರಿಯಾಪದ ಹೀಗೆ ಬರ್ತವೆ ಸೊ ಮೊದಲಿಗೆ ಕರ್ತೃಪದ ಬರ್ತದೆ ಕರ್ತೃಪದ ಇಲ್ಲಿ ಶ್ರೀರಾಮಚಂದ್ರ ಕರ್ಮ ಯಾವುದು ರಾವಣನ್ನು ರಾವಣನನ್ನು ಕ್ರಿಯಾಪದ ಕೊಂದನು ಇಲ್ಲಿ ಮಹಾಶೂರನಾದ ಅಂದರೆ ಇದು ವಿಶೇಷಣ ಬರ್ತದ ವಿಶೇಷಣ ಎಲ್ಲಿ ಬರ್ತದ ನಾಮಪದಗಳಿಗಿಂತ ಮೊದಲು ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಶ್ರೀರಾಮಚಂದ್ರನು ಇದು ಕರ್ತೃಪದ ತಿನ್ನುತ್ತಾನೆ ಎಂಬ ಕ್ರಿಯಾಪದದ ನಿಷೇಧಾರ್ಥಕ ರೂಪ ಯಾವುದು ನಿಷೇಧಾರ್ಥಕ ನಿಷೇಧಾರ್ಥಕ ಅಂದರೆ ಇಲ್ಲಿ ಕ್ರಿಯೆ ಪೂರ್ಣಗೊಳ್ಳುವುದಿಲ್ಲ ಕ್ರಿಯೆ ಏನಾಗಲ್ಲ ಪೂರ್ಣಗೊಳ್ಳುವುದಿಲ್ಲ ಅಂದರೆ ಇಲ್ಲಿ ನಿಮಗೇನು ಬರಬೇಕು ತಿನ್ನುತ್ತಾನೆ ತಿನ್ನುವುದಿಲ್ಲ ಇದು ನಿಷೇಧಾರ್ಥಕ ಓಕೆ ನೆಕ್ಸ್ಟ್ ನೋಡಿ ಸಕರ್ಮಕ ಕ್ರಿಯಾಪದಕ್ಕೆ ಡ್ಯಾಶ್ ಒಂದು ಉದಾಹರಣೆ ಇಲ್ಲಿ ಸಕರ್ಮಕ ಕ್ರಿಯಾಪದ ಅಂದರೆ ಏನು ಫ್ರೆಂಡ್ಸ್ ಸಕರ್ಮಕ ಮತ್ತು ಅಕರ್ಮಕ ಅಂತ ಬರ್ತವೆ ಸಕರ್ಮಕದಲ್ಲಿ ಕರ್ಮದ ಅಪೇಕ್ಷೆ ಇರ್ತದ ಕರ್ಮದ ಅಪೇಕ್ಷೆ ಅಪೇಕ್ಷೆ ಅಂದರೆ ಏನು ಆ ಸಕರ್ಮಕ ಕ್ರಿಯಾಪದದ ಮುಂಚೆ ಏನು ಬೇಕು ಕರ್ಮ ಬೇಕೇ ಬೇಕು ಕರ್ಮಪದ ಬೇಕೇ ಬೇಕು ಆವಾಗ ಅಲ್ಲಿ ಸ ಸಕರ್ಮಕ ಕ್ರಿಯಾಪದ ಇದ್ದಿದ್ದಕ್ಕೆ ಯೂಸ್ ಆಗುತ್ತೆ ಓಕೆ ಆಮೇಲೆ ಅಕರ್ಮಕ ಅಂದರೆ ಅಕರ್ಮಕ ಅಂದರೆ ಕರ್ಮದ ಅಪೇಕ್ಷೆ ಇಲ್ಲದ್ದು ಸೊ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ ಸಕರ್ಮಕ ಕ್ರಿಯಾಪದ ಹೇಗೆ ಫೈಂಡವುಟ್ ಮಾಡಬೇಕು ಸೊ ಜಸ್ಟ್ ನೀವು ಏನು ಮಾಡೋದು ಏನು ಎಂಬ ಒಂದು ಪ್ರಶ್ನೆಯನ್ನು ಕೇಳೋದು ಪ್ರತಿಯೊಂದು ಕ್ರಿಯಾಪದಕ್ಕೆ ಏನು ಓಕೆ ಅದು ಏನು ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ಕರ್ಮ ಬೇಕು ಅನ್ನಿಸ್ತಂದ್ರೆ ಅದು ಸಕರ್ಮಕ ಕರ್ಮ ಬೇಡ ಅನ್ನಿಸ್ತಂದ್ರೆ ಅದು ಅಕರ್ಮಕ ಓಕೆ ಸೊ ಈಗ ನೋಡಿ ಇರು ಇರು ಏನನ್ನು ಇರು ಏನನ್ನು ಇರು ಏನನ್ನು ಇರು ಅಂದರೆ ಇಲ್ಲಿ ಸಕರ್ಮಕ ಆಗೋದಿಲ್ಲ ಇದು ಅಕರ್ಮಕ ಆಗುತ್ತೆ ಯಾಕೆಂದರೆ ಏನನ್ನು ಇರು ಇದು ಇಲ್ಲಿ ಇರು ಅಂದರೆ ಕರ್ಮದ ಅಪೇಕ್ಷೆ ಆಗೋದಿಲ್ಲ ಏನನ್ನು ಬಾಳು ಏನನ್ನು ಬಾಳು ಅಲ್ಲ ಏನನ್ನು ಬಾಳುವಂಥ ಕೇಳಕ್ಕೆ ಬರೋದಿಲ್ಲ ಸೊ ಇದು ಅಕರ್ಮಕ ಏನನ್ನು ಹಾರು ಇದು ಕೂಡ ಬರೋದಿಲ್ಲ ಆಮೇಲೆ ಏನನ್ನು ಹೀರು ಏನನ್ನು ಹೀರು ಅಂದರೆ ಏನು ಏನನ್ನು ಹೀರುತ್ತೀಯಾ ನೀರ ಗೊಬ್ಬರನ ಸೊ ಗಾಳಿಯ ಸೊ ಹೀಗೆ ಕ್ವಶನ ಕೇಳಕ್ಕೆ ಬರ್ತದೆ ಸೊ ಇಲ್ಲಿ ಇದು ಸಕರ್ಮಕ ಕ್ರಿಯಾಪದ ಅಂತದ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು ಡ್ಯಾಶ್ ಇದೊಂದು ಅನುಕರಣ ವಾಚಕ ಪದ ಡವಗುಡು ಮರಗುಡು ಹರಿಹಾಯು ನೆನೆಗುದಿ ಇಲ್ಲಿ ಅನುಕರಣ ವಾಚಕ ಅಂದರೆ ಏನಾಗುತ್ತೆ ಒಂದು ವಿಶಿಷ್ಟವಾದ ಒಂದು ಧ್ವನಿಯುಳ್ಳ ಒಂದು ಪದ ಜುಳು ಜುಳು ಸರಸರ ಪಟ ಪಟ ರಪರಪ ಹೀಗೆ ಡವಗುಡು ಇದು ಡವಗುಡು ಕರೆಕ್ಟ್ ನೆಕ್ಸ್ಟ್ ಕಂಬಿ ಕೀಳು ಎಂಬುದು ಒಂದು ಏನು ಅದು ಕಂಬಿ ಕೀಳು ಕಂಬಿ ಕೀಳು ಅಂದರೆ ಇದು ನುಡಿಗಟ್ಟು ಆಗುತ್ತದೆ ಡ್ಯಾಶ್ ಎಂಬುದು ಸರಿಯಾದ ಕ್ರಿಯಾಪದ ರೂಪವಾಗಿದೆ ಇಲ್ಲಿ ಕಿತ್ತನು ಇದು ಕರೆಕ್ಟ್ ನಿನ್ನೆ ರೈಲಿನಲ್ಲಿ ಊರಿಗೆ ಅವನು ಹೋದನು ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು ಕರ್ತೃಪದ ಅವನು ತಾವು ಧ್ಯ ಸರ್ವನಾಮ ಪದ ತಾವು ಅನ್ನೋದು ಏನು ತಾನು ತಾವು ಇದು ಆತ್ಮಾರ್ಥಕ ಆತ್ಮಾರ್ಥಕ ಸರ್ವನಾಮ ಪದ ಆಗ್ತದ ಕಾಡಿಲ್ಲ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಕಾಡು ಪ್ಲಸ್ ಇಲ್ಲ. ಕಾಡು ಪ್ಲಸ್ ಇಲ್ಲ ಕಾಡಿಲ್ಲ. ಇಲ್ಲ ಅಂದರೆ ಇಲ್ಲಿ ಊ ಬರ್ತದೆ ಓಕೆ ಸೊ ಇಲ್ಲಿ ಊ ಲೋಪವಾಗಿ ಈ ಬರ್ತದೆ ಸೊ ಅದಕ್ಕೆ ಇದು ಲೋಪಸಂಧಿ ಹೋಗಕೂಡದು ಎಂಬುದು ಡ್ಯಾಶ್ ಕ್ರಿಯಾಪದ ಹೋಗಕೂಡದು ಅಂದರೆ ಒಂದು ನಿಷೇಧವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ ಸೊ ಆದ ಕಾರಣ ಇದು ನಿಷೇಧಾರ್ಥಕ ದಿಟವಾಗಿ ಮುಖವಿದು ಭೂಮಿಗೆ ಬಿದ್ದ ಚಂದ್ರ ಬಿಂಬ ಈ ವಾಕ್ಯದಲ್ಲಿರುವ ಅಲಂಕಾರ ನೋಡಿ ದಿಟವಾಗಿ ಮುಖವಿದು ಭೂಮಿಗೆ ಬಿದ್ದ ಚಂದ್ರ ಬಿಂಬ ಅಂದರೆ ಈ ಮುಖ ಹೆಂಗೈತಿ ಭೂಮಿಗೆ ಒಂದು ಚಂದ್ರನ ಪ್ರತಿಬಿಂಬ ಹೇಗೆ ಬಿದ್ದಿದೆಯಲ್ಲ ಆ ರೀತಿ ಅಂದರೆ ಆ ಮುಖವನ್ನು ಚಂದ್ರನ ಬಿಂಬಕ್ಕೆ ಹೋಲಿಕೆ ಮಾಡ್ತಾ ಇದೆ ಹೌದಾ ಹೋಲಿಕೆನ ಮಾಡಲಾಗ್ತಿದೆ ಸೊ ಆದ ಕಾರಣ ಅಂದರೆ ಆ ಕವಿಯ ಒಂದು ಕಲ್ಪನೆ ಮೀರಿ ಏನೊಂದು ಬರುತ್ತೆ ಅದು ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆ ಅಲಂಕಾರ ಆಗತ್ತ ಅರ್ಥ ಆಯ್ತಾ ಕವಿಯ ಕಲ್ಪನೆಗೂ ಮೇರಿದ್ದು ಅದು ಉತ್ಪ್ರೇಕ್ಷೆ ಅಲಂಕಾರ ನೆಕ್ಸ್ಟು ಚಂದ್ರಮುಖಿ ಎಂಬಲ್ಲಿ ಡ್ಯ ಸಮಾಸವಿದೆ ಚಂದ್ರಮುಖಿ ಚಂದ್ರನಂತೆ ಮುಖವುಳ್ಳವಳು ಯಾವಳು ಅವಳು ಚಂದ್ರಮುಖಿ ಈ ಥರ ಬಂದರೆ ಮುಕ್ಕಣ್ಣ ಒಕ್ಕನ್ನ ಈ ಥರ ಇವೆಲ್ಲ ಏನಾಗ್ತವೆ ಬಹೂರ್ವಿ ಸಮಾಸಕ್ಕೆ ಉದಾಹರಣೆಗಳಾಗ್ತವೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಗೆರೆ ಎಳೆದಂಥ ಭಾಗ ತಪ್ಪಾಗಿದೆ ಓಕೆ ಸೊ ಈ ಒಂದು ಗೆರೆ ಎಳೆದಂಥ ಭಾಗದಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಬರಬೇಕಂತ ನೀವು ಟಿಕ್ ಮಾಡಿ ಹೇಳಬೇಕು ಸೊ ನಿರಂಜನರ ಕಥೆಗಳಲ್ಲೊಂದು ಇದಂತ ಕೊಟ್ಟಿದ್ದಾರೆ ಧನ್ವಂತರಿಯ ಚಿಕಿತ್ಸೆ ಅಂತ ಸೊ ನಿರಂಜನರ ಒಂದು ಕತೆಗಳಲ್ಲಿ ಕೊನೆಯ ಗಿರಾಕಿ ಒಂದು ಕೊನೆಯ ಗಿರಾಕಿ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಬಂಡಾಯ ಕಾವ್ಯ ಪರಂಪರೆಗೆ ಸೇರಿದ ಕವಿ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದು ತಪ್ಪಂತ ಹೇಳಿದ್ದಾರೆ ಆಲ್ರೆಡಿ ಸೊ ಇಲ್ಲಿ ಬಂಡಾಯ ಕಾವ್ಯ ಪರಂಪರೆಗೆ ಸೇರಿದ ಕವಿ ಯಾರು ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲಿ ಬಂಡಾಯ ಕಾವ್ಯ ಅಂದರೆ ಚಂದ್ರಶೇಖರ್ ಪಾಟೀಲ್ ಇವರು ಬಂಡಾಯ ಕಾವ್ಯ ಪರಂಪರೆಗೆ ಸೇರಿದಂಥ ಒಬ್ಬ ಕವಿ ನೆಕ್ಸ್ಟ್ ಪಂಪನ ಆಶ್ರಯದಾತ ಇಲ್ಲಿ ಅಗ್ನಿರಾಜ್ ಅಂತ ಕೊಟ್ಟಿದ್ದಾರೆ ಇದು ತಪ್ಪು ಓಕೆ ಸೊ ಪಂಪನ ಆಶ್ರಯದಾತ ಅರಿಕೆಸರಿ ಕರ್ನಾಟಕ ಕವಿಚರಿತೆಯನ್ನು ರಚಿಸಿದವರು ಪಂಜೆ ಮಂಗೇಶ್ ರಾಯ ಅಂತ ಕೊಟ್ಟಿದ್ದಾರೆ ಸೊ ಇದು ತಪ್ಪು ಓಕೆ ಸೊ ಕರ್ನಾಟಕ ಕವಿಚರಿತೆಯನ್ನು ರಚಿಸಿದವರು ಆರ್ ನರಸಿಂಹಾಚಾರ್ಯ ಇಲ್ಲಿ ನೆಕ್ಸ್ಟ್ ನೋಡಿ ತೊಂಬತ್ನಾಲ್ಕರಿಂದ ತೊಂಬತ್ತೇಳರವರೆಗಿನ ಪ್ರಶ್ನೆಗಳಿಗೆ ಅನ್ಯ ಭಾಷಾ ಸ್ವೀಕೃತಿ ಆದಂಥ ಒಂದು ಶಬ್ದವನ್ನು ನಾವು ಏನಪ್ಪ ಇಲ್ಲಿ ಗುರುತಿಸಬೇಕು ಮೂರು ಶಬ್ದಗಳು ಮೂರು ಪದಗಳು ಏನಪ್ಪ ಕನ್ನಡ ಪದಗಳಿದ್ದಾವೆ ನೆಕ್ಸ್ಟ್ ಒಂದು ಮಾತ್ರ ಅನ್ಯ ದೇಶಿ ಭಾಷೆ ಇದೆ ಸೊ ಇಲ್ಲಿ ಅತ್ತೆ ಅಕ್ಕ ತಂಗಿ ಇವೆಲ್ಲ ಕನ್ನಡ ಕನ್ನಡ ಪದಗಳು ಇಲ್ಲಿ ಸೊಸೆ ಮಾತ್ರ ಇದು ಅನ್ಯ ದೇಶಿ ಭಾಷೆ ಅಥವಾ ಅನ್ಯ ಭಾಷೆ ಹಣ್ಣು ಕಾಯಿ ಹೂ ಇವೆಲ್ಲ ಕನ್ನಡ ಆಗ್ತಾವ ಕನ್ನಡ ಇದು ಮಾತ್ರ ತರಕಾರಿ ಇದು ಅನ್ಯ ದೇಶೀಯ ಭಾಷೆ ತಲೆ ಕೈ ಮತ್ತು ಕುತ್ತಿಗೆ ದೇಹ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ತಲೆ ಕೈ ಮತ್ತು ಕುತ್ತಿಗೆ ಇವು ಕನ್ನಡ ಪದಗಳಾಗ್ತವೆ ಇವು ಮೂರು ಕನ್ನಡ ದೇಹ ಇದು ಸಂಸ್ಕೃತ ಆಗುತ್ತೆ ಅದು ಓಕೆ ಸೊ ಇದು ಕರೆಕ್ಟ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ ಹೆಂಡತಿ ಗಂಡಸು ಮತ್ತು ತಾಯಿ ಇವೆಲ್ಲ ಕನ್ನಡ ಪದಗಳು ಇವೆಲ್ಲ ಕನ್ನಡ ಓಕೆ ನೆಕ್ಸ್ಟ್ ಅಸಾಮಿ ಇದು ಅನ್ಯ ದೇಶೀಯ ಭಾಷೆ ಓಕೆ ಸೊ ಈ ರೀತಿ ನಿಮಗೆ ಒಂದು ಸಾಮಾನ್ಯ ಕನ್ನಡ ಆಗಲಿ ಅಥವಾ ಒಂದು ಈ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಈ ರೀತಿ ಕ್ವಶನ್ಗಳನ್ನು ಕೇಳುವ ಸಂಭವ ಇರ್ತದೆ ಸಂಭವ ಯಾಕೆ ಇದೇ ರೀತಿ ಕ್ವೆಶನ್ಗಳು ಬರ್ತವೆ ಓಕೆ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ